ತಮ್ಮೆಲ್ಲರಿಗೂ 24ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹಾಕಿದ್ರಿ. ಇವತ್ತಿನ ಧ್ವಜಾರೋಹಣವನ್ನು ನೆರವೇರಿಸಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡ ಮಾಡಿರ್ತಕ್ಕಂಥ ಮಾನ್ಯ ಉಪವಿಭಾಗಾಧಿಕಾರಿಯಾದಂಥ ಶ್ರೀ ರಾಮಚಂದ್ರ ಗಡದೇವರೇ, ಈ ನಗರದ ಪ್ರಥಮ ಪ್ರಜೆ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮ ಹದರಿ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ತಾಲೂಕಿನ ತಹಸೀಲ್ದಾರರು, ಗಣರಾಜ್ಯೋತ್ಸವ ದಿನಾಚರಣೆಯ ಈ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗಯ್ಯ ಹಿರೇಮಠ ಅವರೇ, ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿಯ ಶ್ರೀ ಸುನೀಲ್ ಮುದ್ದಿನ ಅವರೇ, ಪೊಲೀಸ್ ಉಪಾಧೀಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಕಾಂತ ನಂದರೆಡ್ಡಿ ಅವರೇ, ಪುರಸಭೆಯ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಕೆ ಎಸ್ ಲಕ್ಷ್ಮೇಶ್ ಅವರೇ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ವಸಂತ ರಾಠೋಡ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಂಡಿ ತಾಲೂಕಿನ ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ, ಅಧಿಕಾರಿ ಬಂಧುಗಳೇ, ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಈ ತಾಲೂಕಿನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಆತ್ಮೀಯರೇ, ಇಡೀ ದೇಶ 74ನೇ ಗಣರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಸಂತೋಷದಿಂದ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪೂರ್ವಜರು ಈ ದೇಶಕ್ಕಾಗಿ ಸ್ವತಂತ್ರ ಪೂರ್ವದಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲರನ್ನ ನಾವು ಇವತ್ತು ಸ್ಮರಣೆಯನ್ನು ಮಾಡೋಣ. ಹಾಗೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶದ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂಥ ಚಿಂತನೆಯಿಂದ ಸಂವಿಧಾನವನ್ನು ರಚನೆ ಮಾಡೋಕ್ಕೋಸ್ಕರ 11 ತಿಂಗಳು 18 ದಿವಸ ಈ ರಾಷ್ಟ್ರದ ಪರಿಕಲ್ಪನೆಯನ್ನ ಐಕ್ಯತೆಯ ಸಾರ್ವಭೌಮತೆಯ ರಾಷ್ಟ್ರವನ್ನು ಕಟ್ಟಬೇಕನ್ನುವಂತ ಚಿಂತನೆಯಿಂದ ಇವತ್ತು ಸಂವಿಧಾನವನ್ನ ರಚನೆ ಮಾಡತಕ್ಕಂಥ ಪ್ರಯತ್ನ ನಮ್ಮ ಪೂರ್ವಜರು ಮಾಡಿದರು. ಈ ರಾಷ್ಟ್ರ ಕಂಡ ಅಪ್ರತಿಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಆ ಸಮಿತಿ ಎಲ್ಲ ಸದಸ್ಯರನ್ನ ಇವತ್ತು ನಾವು ಗೌರವಿಸಬೇಕಾಗ್ತದೆ, ನೆನಪಿಸ್ಕೋಬೇಕಾಗ್ತದೆ. ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದ್ರೆ ಅವರ ಹಾಕಿರ್ತಕ್ಕಂಥ ಭದ್ರ ಬುನಾದಿಯಿಂದ ನಾವಿವತ್ತು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿ ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಕಂಟ್ರಿ ಆಗುವ ಮಟ್ಟಕ್ಕೆ ಇವತ್ತು ಸಾಗ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಬೃಹತ್ಕಾರವಾದಂತಹ ಒಂದು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಈ ರಾಷ್ಟ್ರ ಎಲ್ಲ ವಿಧದಲ್ಲಿ ಇವತ್ತು ಮುಂದೆಯನ್ನು ಸಾಗ್ತಾ ಇದ್ದೀವಿ. ಈ ಗಣರಾಜ್ಯೋತ್ಸವ ದಿನ ಮಾನ್ಯ ಉಪವಿಭಾಗಾಧಿಕಾರಿಗಳು ಬಹಳ ಅರ್ಥಪೂರ್ಣವಾಗಿ ಇದರ ಮೂಲ ಉದ್ದೇಶವನ್ನ ಯಾಕೆ ಗಣರಾಜ್ಯೋತ್ಸವದ ಸಮಿತಿಯನ್ನ ರಚನೆ ಮಾಡಿ ಯಾವ ವಿಧದಲ್ಲಿ ಸಾಗಬೇಕು ಅನ್ನುವಂತ ಚಿಂತನೆಯಿಂದ ನಮ್ಮ ಪೂರ್ವಜರು ಇವತ್ತೇನೋ ಒಂದು ಇತಿಹಾಸ ಕೊಟ್ಟು ಹೋಗಿದ್ದಾರೆ. ಇವತ್ತು ಮತ್ತೆ ನಾವೆಲ್ಲ ಭಾರತೀಯರು ಆ ಸಂಕಲ್ಪವನ್ನ ಮಾಡಬೇಕಾಗ್ತದೆ. ಇವತ್ತೇನು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಈ ದೇಶದ ಸಂವಿಧಾನವನ್ನ ಪ್ರತಿಯೊಬ್ಬ ಭಾರತೀಯರು ರಕ್ಷಣೆಯನ್ನು ಮಾಡಬೇಕಾಗ್ತದೆ. ಆ ಸಂವಿಧಾನದ ಮೂಲ ಸ್ವರೂಪದಲ್ಲಿ ಇವತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಆ ದಶೆಯಲ್ಲಿ ಸಾಕಬೇಕಾಗ್ತದೆ. ಅಂದಾಕ್ರೆ ಮಾತ್ರ ಈ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಇನ್ನೊಂದಿಷ್ಟು ಮೇಲೆತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಂತ ಗಣರಾಜ್ಯೋತ್ಸವ ದಿನ ಇಡೀ ದೇಶ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಭಾರತೀಯರಾಗಿ ನಾವೆಲ್ಲ ಭಾರತ ದೇಶಕ್ಕೆ ನಮಗೇನು ಭಾರತ ಕೊಟ್ಟದಕ್ಕಿಂತ ಭಾರತಕ್ಕೆ ನಾವೇನು ಕೊಡಬೇಕಾಗಿತ್ತು ಅದನ್ನ ಕೊಡ್ತಂತ ಶಕ್ತಿ ನಮ್ಮಲ್ಲಿ ಏನದ ಅದನ್ನ ಪ್ರಾಮಾಣಿಕವಾಗಿ ಒಂದು ದೇಶಾಭಿಮಾನವನ್ನು ಬೆಳೆಸತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ನೀವೆಲ್ಲ ನೋಡಿರಬಹುದು, ಜಪಾನ್ನಂತಹ ರಾಷ್ಟ್ರಗಳು 3ನೇ ಮಹಾಯುದ್ಧ ಆದೊಳಕ ಅನೇಕ ಸಮಸ್ಯೆಗಳಲ್ಲಿ ಬದುಕ್ತಾ ಇದ್ರು. ಆದ್ರೆ ರಾಷ್ಟ್ರದ ಅಭಿಮಾನದಿಂದ ಇವತ್ತು ಇಡೀ ಪ್ರಪಂಚವನ್ನು ಗಮನ ಸೆಳಿತಾ ಇದ್ದಾರೆ. ಹಾಗೆ ಈ ರಾಷ್ಟ್ರ 140 ಕೋಟಿ ಜನ ಮ್ಯಾನ್ ಪವರ್ ಹೆಚ್ಚಿಗಿರ್ತಕ್ಕಂಥ ಈ ದೇಶ ಬಹಳ ಶಕ್ತಿದಾಯಕವಾಗಿ ಬೆಳಿಬೇಕಾದ್ರೆ ಇಂಥ ದಿವಸ ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕಾಗ್ತದೆ. ಈ ರಾಷ್ಟ್ರದಲ್ಲಿ 2 ಪ್ರಮುಖ ದಿನಾಚರಣೆಗಳನ್ನ
ಅದು ಆಗಸ್ಟ್ 15 ಜನವರಿ 26 ವಿದೇಶದ ಮೂಲ ಸ್ವರೂಪವನ್ನ ನೀಡಿರತಕ್ಕಂತವರನ್ನ ಸ್ಮರಿಸಬೇಕಾಗುತ್ತದೆ ಹೊಸ ದಿಕ್ಕಿನಲ್ಲಿ ಸಾಗಲಕ್ಕೆ ಸಂಕಲ್ಪವನ್ನ ಮಾಡಬೇಕಾಗುತ್ತದೆ ಆ ಪ್ರಯತ್ನವನ್ನ ನಾವು ನೀವು ಕೂಡಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಭಾಷೆಗಳ ಮೇಲೆ ಪ್ರಾಂತಗಳ ರಚನೆ ಆಗಿವೆ ಆದರೆ ಈ ರಾಷ್ಟ್ರದ ಐಕ್ಯತೆಯನ್ನ ಸಾರ್ವಭೌಮತೆಯನ್ನ ಸಮಾನತೆಯ ಪ್ರತಿಬಿಂಬವನ್ನ ಸಾಗುವಲ್ಲಿ ನಾವೆಲ್ಲ ಯಶಸ್ವಿಯಾಗಿ ಸಾಗಿದೀವಿ ಅನ್ನೋದನ್ನ ನಮ್ಮ ಇತಿಹಾಸ ನಮಗೆ ಹೇಳಿಕೊಡುತ್ತದೆ ಆ ದಶೆಯಲ್ಲಿ ಸಾಗತಕ್ಕಂತ ಪ್ರಯತ್ನವನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಹಾಗೆ ಕರ್ನಾಟಕ ಶಾಂತಿಗೆ ಇನ್ನೊಂದು ಹೆಸರೇ ಕರ್ನಾಟಕ ಸಾಹಿತ್ಯಕ ಹಿನ್ನೆಲೆಯಿಂದ ಉದಯವಾಗಿರತಕ್ಕಂತ ಈ ನಾಡು ತನದೇ ಆದಂತ ಒಂದು ಇತಿಹಾಸವನ್ನು ಹೊಂದಿದೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕದ ಕೊಡುಗೆ ಈ ದೇಶವನ್ನ ಕಟ್ಟುವಲ್ಲಿ ಈ ದೇಶವನ್ನ ಬೆಳೆಯುವಲ್ಲಿ ಕರ್ನಾಟಕದ ಅನನ್ಯ ಕೊಡುಗೆಯನ್ನು ನಾವೆಲ್ಲ ಸ್ಮರಣೆಯನ್ನ ಮಾಡೋಣ ಹಾಗೆ ಬಿಜಾಪುರ ಜಿಲ್ಲೆ ಈ ಜಿಲ್ಲೆ ಜನ ತ್ಯಾಗ ಬಲಿದಾನಕ್ಕೆ ಇನ್ನೊಂದು ಹೆಸರು ಇವತ್ತೇನಾದರೂ ಸಮೃದ್ಧಿಯಾಗಿ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗ್ತಿದ್ರೆ ಅದು ಅಖಂಡ ಬಿಜಾಪುರ ಜಿಲ್ಲೆ ಜನ ತಮ್ಮ ಭೂಮಿಯನ್ನ ತಮ್ಮ ಮನೆ ಮಠಗಳನ್ನು ಕಳ್ಕೊಂಡು ಇವತ್ತು ಇನ್ನೊಬ್ಬರಿಗಾಗಿ ಸಹಾಯವನ್ನು ಮಾಡಿರತಕ್ಕಂತ ಎಲ್ಲ ತ್ಯಾಗಿ ಜೀವಿಗಳನ್ನು ಇವತ್ತು ಸ್ಮರಣೆಯನ್ನು ಮಾಡ್ಕೋಬೇಕಾಗ್ತದೆ ಹಾಗೆ ಇಂಬಿ ಈ ಭಾಗ ಸಾಹಿತ್ಯಕ ಹಿನ್ನೆಲೆ ಇರತಕ್ಕಂತ ತರದೇ ಆದಂತ ಗತವೈಭವದ ಇತಿಹಾಸವನ್ನು ಹೊಂದಿರತಕ್ಕಂತ ಪ್ರದೇಶದಲ್ಲಿ ನಾವೆಲ್ಲ ಹುಟ್ಟಿದೀವಿ ಬಹಳ ಸ್ವಾಭಿಮಾನದಿಂದ ಪ್ರೀತಿಯಿಂದ ಸಹಬಾಳ್ವೆಯಿಂದ ನಾವೆಲ್ಲ ಇಲ್ಲಿ ಬರುತ್ತಾ ಇದ್ದೀವಿ ಅತ್ಯಂತ ಹೃದಯವಂತಿಕೆಯನ್ನ ಎಲ್ಲಾದರೂ ಕಾಣ್ತಿದ್ರೆ ಅದು ಈ ಭಾಗದಲ್ಲಿ ಕಾಣತಕ್ಕಂತ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ ಈ ಭಾಗದ ಸಾಹಿತ್ಯಕ ಆಧ್ಯಾತ್ಮಿಕ ಉಳಿದ ಎಲ್ಲ ರಂಗದಲ್ಲಿ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಗೋತಿಕ್ಕೆ ಇಲ್ಲಿ ಹೃದಯವಂತರು ಎಲ್ಲ ವಿಧದಲ್ಲಿ ಮುಂದೆ ಸಾಗತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂತ ಪ್ರದೇಶವನ್ನ ಸಹಾಯ ಮಾಡತಕ್ಕಂತ ಅವಕಾಶವನ್ನ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅದು ಅಧಿಕಾರ ವರ್ಗ ಇರಬಹುದು ಚುನಾಯಿತ ಪ್ರತಿನಿಧಿಗಳು ಇರಬಹುದು ಸೇವಾ ಮನೋಭಾವನೆ ಇರತಕ್ಕಂತ ಒಬ್ಬ ಸಾಮಾನ್ಯ ನಾಗರಿಕನಾಗಿರಬಹುದು ಈ ದೇಶವನ್ನ ಕಟ್ಟುವಲ್ಲಿ ಬೆಳೆಸುವಲ್ಲಿ ನಮಗೆ ಸ್ಥಾನಮಾನಗಳ ಅವಶ್ಯಕತೆ ಇಲ್ಲ ನಮ್ಮ ಅತ್ಯಂತ ಹೃದಯ ವೈಶಾಲ್ಯತೆಯಿಂದ ನಾವಿದ್ದಿರತಕ್ಕಂತ ಸ್ಥಾನದಿಂದನೇ ಈ ದೇಶವನ್ನ ಕಟ್ಟುವಲ್ಲಿ ನಾವೆಲ್ಲ ಕೂಡಿ ಶ್ರಮಿಸೋಣ ಅಂತ ಒಂದು ಸಂಕಲ್ಪವನ್ನ ಮಾಡೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಶೈಕ್ಷಣಿಕ ಪ್ರಗತಿ ಈ ಪ್ರದೇಶದ ಮೊದಲನೇ ಆದ್ಯತೆ ಆಗಬೇಕು ನಾವಿವತ್ತೆಲ್ಲರೂ ಅತ್ಯಂತ ಸಜ್ಜನಿಕೆಯಿಂದ ಸಂಸ್ಕಾರವಂತರಾಗಿ ಬಾಳಬೇಕಾದ್ರೆ ಶಿಕ್ಷಣದ ಅವಶ್ಯಕತೆ ಬಾಳದ ಆ ಶೈಕ್ಷಣಿಕ ಪ್ರಗತಿಯಲ್ಲಿ ನಾವೆಲ್ಲ ಕೂಡಿ ಶ್ರಮಿಸೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಈ ಪ್ರದೇಶವನ್ನ ಅನೇಕ ವಿಧದಲ್ಲಿ ಅಭಿವೃದ್ಧಿಯಲ್ಲಿ ನಾವೆಲ್ಲ ಸಾಗ್ತಾ ಇದ್ದೀವಿ ಕೆಲವೇ ದಿನಗಳನ್ನ ಈಗಾಗಲೇ ಇಂಡಿ ನಗರದ ನಾಳೆ 2ನೇ ತಾರೀಕಿನ 24/7 ಕುಡಿಯುವ ನೀರಿನ ಯೋಜನೆಯನ್ನ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ನಾವು ಮೆಗಾ ಮಾರ್ಕೆಟ್ ಒಂದು 100 ಮಾಳಿಗೆಗಳನ್ನ ತಯಾರು ಮಾಡಿದೀವಿ ನಾಳೆ 2ನೇ ತಾರೀಕಿನ ದಿನ ಸಾಯಂಕಾಲ ಅದನ್ನ ಸಹಿತ ಲೋಕಾರ್ಪಣೆಯನ್ನ ಮೊದಲನೇ ಹಂತದ ಲೋಕಾರ್ಪಣೆ ಮಾಡಿ 2ನೇ ಹಂತಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಇಂಡಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಜಳಕಿ ಮತ್ತು ಇಂಡಿಯಲ್ಲಿ ಏನದವ ಅದನ್ನು ಸಹಿತ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಅನೇಕ ಮಡಮಾನ್ಯಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಎಲ್ಲ ವಿಧದಲ್ಲಿ ಸಾಗುತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡಿದು ಒಂದು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಈ ಭಾಗದಲ್ಲಿ ಕೈಗಾರಿಕಾ ಉದ್ಯಮವನ್ನು ಬೆಳೆಸುವಲ್ಲಿ ಶ್ರಮಿಸ್ತಾ ಇವೆ ಅವೆಲ್ಲವನ್ನ ವಿಧದಲ್ಲಿ ಸಾಗತಕ್ಕಂಥ ಪ್ರಯತ್ನವನ್ನ ರೈತರ ಹಿತ ಕಾಪಾಡತಕ್ಕಂತ ಪ್ರಯತ್ನವನ್ನ ಮಾಡತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಎಥನಾಲ್ ಆ ಹೊಸ ಪ್ರಯತ್ನವನ್ನು ಸಹಿತ ಭೀಮಾಶಂಕರ ಸಕ್ಕರೆ ಕಾರ್ಖಾನೆಯಿಂದ ನಡೀತದೆ ಅನ್ನುವಂತ ಮಾತನ್ನು ಹೇಳಿ ಇನ್ನು ಅನೇಕ ಇವತ್ತು ಈ ತಾಲೂಕು ಉದ್ಯೋಗಿಕವಾಗಿ ಬೆಳಿಬೇಕಾಗಿದೆ ಬೂದಾಳದ ಹತ್ರ 24 ಎಕರೆಯಲ್ಲಿ ಇವತ್ತು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳನ್ನು ಬೆಳೆಸತಕ್ಕಂತ ಯಾಕಂದ್ರೆ ಬ್ರಾಡ್ಗೇಜ್ ಪಕ್ಕಕ್ಕೆ ಇರೋದ್ರಿಂದ ನ್ಯಾಷನಲ್ ಹೈವೇ ಅಲ್ಲೇ ಇರೋದ್ರಿಂದ ಇವತ್ತು ಆ ವಿಧದಲ್ಲಿ ಬೆಳೆಸತಕ್ಕಂತ ಪ್ರಯತ್ನವನ್ನು ಮಾಡೋಣ ಬಹಳ ಸಂತೋಷದಿಂದ ಇಂಡಿ ತಾಲೂಕಿನ ಯಾವ ಪ್ರದೇಶದಲ್ಲಿ ಕುಡಿ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಆ ಪ್ರದೇಶದಲ್ಲಿ ಕೆರೆಗಳನ್ನು ತುಂಬಿಸತಕ್ಕಂಥದ್ದನ್ನ ಹಾಗೆ ರೇವಣ ಸಿದ್ದೇಶ್ವರ ಯಾತ್ರಿರಾವರ ಯೋಜನೆ ನಾನೇನು 2017ರಲ್ಲಿ ಡಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ 3.73 ಟಿಎಂಸಿ ನೀರನ್ನ ಇಂಡಿ ತಾಲೂಕಿನ ಜನರಿಗಾಗಿ ನಿಗದಿಯನ್ನು ಮಾಡಿದ್ದೀವಿ ಅದನ್ನ ಯಾತ್ ನೀರಾವರಿ ಯೋಜನೆಗಳ ಮುಖಾಂತರ ಕೆರೆಗಳನ್ನ ತುಂಬಿಸುವ ಮುಖಾಂತರ ಈ ಭಾಗದ ಶಾಶ್ವತ ನೀರಾವರಿ ಯೋಜನೆ ಮತ್ತು ಕುಡಿಯುವ ನೀರಿನ ಯೋಜನೆಯನ್ನ ಎಲ್ಲ ವಿಧದಲ್ಲಿ ಪೂರೈಸತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ಜಿಲ್ಲೆಯ ಜನರಿಗೆ ಶಾಶ್ವತವಾಗಿ ಒಂದು ಜಲಧಾರೆ ಯೋಜನೆ 2000 ಕೋಟಿಗಿಂತ ಹೆಚ್ಚಿಗೆ
आलमट्टी मुखांतर नीरन्न एत्ति इंडी बिजापुर बागेवाडी मत्तु नारायणपुर सिंधगी मत्तु मुद्देबेळ तालूकिगे इडी जिले कुड़ी नीरिन समस्या परिहार जलधारा योजना नानु कृष्ण बेरगुड कूड़ी अदन सहित मुंदिन दिनमंदल्लि प्रयत्न बहुत सतोष आध्यात्मिक इतिहास देश के प्रपंच के महान ज्ञानी तत्वज्ञानी अत्यंत सरलत प्रपंच मन पूज्य सिद्धेश्वर महास्वामी कल्क आमोड दी नावे अगलविके मानव जनांग के मन कुल के इवत हानिया अंत महान चेतर स्मर जो बदूप नम जीवन सहित स्वल्प मटिगे हाकि मुखातर सक प्रयत्न ना निजवा सल्तक श्रद्धांजलि गौरव अंत ना भावसक अंत इतिहास पुरुष सदा स्मरणे मोस्कर ना इंडिया नगर दिन मेगा मार्केट अद अब श्री सिद्धेश्वर महास्वामी हेसर मुखातर होस इतिहास बरतक प्रयत्न इतिहास बंद बहुत आवश्यकता है ना देश महास्वामी ना अनन्यवाद गौरव आ स्वरूप सल्तक प्रयत्न इन विचार अरण्यवेश्वर कल बर के हेसर जिले के शाश्वत बरव निरवणे निवारण अरण्य प्रदेश बेस अरण्य इलाके कौंडाती जिले जन बहुत दुड साधन अरण्य इलाके जिले अदर विशेषवा नम भाग सवल सन गुडदे पूज्यर हसर अदू सहित विधदे अभिवृद्धिया पड़ता प्रयत्न हे हत हल योजना भाग भविष्य ना कूड़ी माड़ोण निम्बे अभिवृद्धि मंडल के जी आई टैक्स आर एफ आर एफ टी आर एफ आर एंटूवरे कोटि रूपये विधदे सक ना प्रयत्न मुझे दिन ना कृषि डिटो आफी उद्घाटन अग्रिकलर से कड़े कृषि विज्ञान केंद्र कृषि डिटो आफी निम्बे अभिवृद्धि मंडली इडी रईत जनांग के कृषि तोटगारिके इलाके अल स्थला मुखातर पशु संगोपने इलाखया अल तरह मुखातर इडी रईत वर्ग कृषि वलय के आ भाग अभिवृद्धि प्रयत्न इवत डॉक्टर बाबा साहेब अंबेडकर स्मरतक दिवस है आ सवि नेपी बिजापुर नगर दल रीति स्टाच्यू इत अदे विधदे 75 लक्ष रूपये ना एरने तारीख दिन अद्वन सहित होस विधदे स्टाच्यून बेस्तक विधदे स्टाच्यून अभिवृद्धि 75 लक्ष रूपये अनदान ना एरने तारीख दिन नाता प्राथमिक प्रौढ़शाले बहुत दुड प्रमाण अदीम दर प्रति वर्ष नेरे हावी तत्व ना ग्राम शाश्वत शाले स्थलांतर अलग संपूर्ण परहारे प्रौढ़शाले विधदे विधदे वह नावे प्रणांगण जिले स्टेडियम तालूक हदिमूर हिंदी ईद तालूक एरने स्टेडियम विधदे बेवण हेलीपैड इले विद्याकाश आदर्श आईटीआई डिप्लोमा डिग्री कॉलेज पीयूसी कॉलेज माइनॉरिटी हॉस्टेल माइनॉरिटी स्कूल शैक्षणिक बेवणी जड़कियोमा डिग्री अलत विधदे शैक्षणिक प्रगतिया मुझे विधदे ग्रामीण अभिवृद्धि मुखातर इन अनेक योजना प्रदेश स्पष्टवा कोरोना महामारी अनेक शिक्षण संस्थे तौंद गमन जन समुदाय अनेक संघ संस्थे सरकार स्वल्प मटिग सहायक प्रयत्न अदू सहित करोना महामारी तत्सक अनेक कुटे ना युवती सहित स्मरी सहाय को बहुत सतोष इतचीन दिन रैतर आत्महत्य प्रमाण हिंदी आ प्रमाण
ಇಡಿ ನಾಡು ಇಡಿ ದೇಶ ಇವತ್ತು ನಾವು ಬಹಳ ಸಂತೋಷದಿಂದ ಅದನ್ನ ಸ್ಮರಿಸಿಕೊಳ್ಳಬೇಕು ಸೊ ಸರ್ಕಾರಗಳು ಆ ದಸೆಯಲ್ಲಿ ಇವತ್ತು ವಿಶೇಷವಾಗಿ ಕೃಷಿ ವಲಯ ರೈತ ವರ್ಗ ಏನು ತೊಂದರೆಯಲ್ಲಿದೆ ಅವರ ಸಹಾಯ ಕೊಡಬೇಕಾದದ್ದು ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ ಅದು ಆ ದೃಷ್ಟಿಯಲ್ಲಿ ಸಾಕತಕ್ಕಂತ ಪ್ರಯತ್ನವನ್ನು ಮಾಡೋಣ ಮುಂದಿನ 2025 ಕ್ಕೆ ಇಲ್ಲಿ ಸ್ಟೇಡಿಯಂ ಎದುರುಗಡೆ ರೋಡ್ ಅದ ಇದು ನ್ಯಾಷನಲ್ ಹೈವೇ ಮುಖಾಂತರ ಮುರಮದಿಂದ ಬೆಳಗಾಂ ಜಿಲ್ಲೆವರೆಗೆ ಹೊಸ ವಿಧದಲ್ಲಿ ಹೋಗತಕ್ಕಂತನ ಮತ್ತು ಬೈಪಾಸ್ ರಿಂಗ್ ರೋಡ್ ಮಾಡತಕ್ಕಂತನ ಮುಂದೆ ನಿರ್ಮಾಣದಲ್ಲಿ ಮಾಡತಕ್ಕಂತನ ಮಾಡ್ತಾ ಇದೀವಿ ಅದರ ನಂದ ಇನ್ನೊಂದು ದೊಡ್ಡ ಕರೆಸಿ ಅಂತ ಕೇಳಿದ್ರೆ ಯಾವ ಪ್ರದೇಶದಲ್ಲಿ ನೀರಿಲ್ಲ ಆ ಪ್ರದೇಶಕ್ಕೆ ರೇವಣ ಸಿದ್ದೇಶ್ವರ ಯಾತ್ರಿರವರ ಯೋಜನೆಯನ್ನ ನಾನೇನು 3.73 ಟಿಎಂಸಿ ನೀರನ್ನು ಏನು ಕೊಟ್ಟಿದೀವಿ ಅದರ ಸದ್ಬಳಕೆ ಮಾಡತಕ್ಕಂತ ಪ್ರಯತ್ನವನ್ನ ಮಾಡೋಣ ಕೊನೆಯದಾಗಿ ಎಲ್ಲ ವಿಧದಲ್ಲಿ ಇವತ್ತೇನು ಮಿನಿ ವಿಧಾನಸೌಧ ನಮ್ಮೇನಿಲ್ಲಿ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಸಬ್ ರಿಜಿಸ್ಟರ್ ಇವತ್ತೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಇದಾರೆ ಅದನ್ನ ಮುಂದಿನ ನಿರ್ಮಾಣದಲ್ಲಿ ಹೊಸ ವಿಧದಲ್ಲಿ ಬೆಳವಣಿಗೆ ಆಗ್ಬೇಕಾದ್ರೆ ಇಂದಿಗೆ ಮನೆ ವಿಧಾನಸಭೆ ಅಧಿವೇಶನ ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ಚರ್ಚೆಯನ್ನು ಇಟ್ಟಾಗ್ರೆ ಇಂಡಿ ಎಲ್ಲ ವಿಧದಲ್ಲಿ ನಾವು ಇವತ್ತು ಅಭಿವೃದ್ಧಿಯಿಂದ ಸಾಗ್ತಾ ಇದ್ದೀವಿ ನಮಗಿಂತ ಸಣ್ಣ ಪಾಪ್ಯುಲೇಷನ್ ಇದ್ದಿರ್ತಕ್ಕಂತ ಭೌಗೋಳಿಕ ಕ್ಷೇತ್ರವನ್ನು ಕಡಿಮೆ ಇರತಕ್ಕಂತ ಜಿಲ್ಲೆಗಳನ್ನ 7 ಜಿಲ್ಲೆಗಳನ್ನು ಈ ರಾಜ್ಯದಲ್ಲಿ ನೀವು ಮಾಡಿದ್ದೀರಿ ಆ ಎಲ್ಲ ವಿಧದಲ್ಲಿ ಈ ಜಿಲ್ಲೆಗೆ ಅರ್ಹತೆ ಇರತಕ್ಕಂತ ಈ ಪ್ರದೇಶಕ್ಕೆ ಜಿಲ್ಲೆ ಮಾಡತಕ್ಕಂತ ಒಂದು ನಿರ್ಣಯವನ್ನು ಮಾಡಿದ್ರೆ ನಾವು ವಿಧಾನಸಭೆಯಲ್ಲಿ ಸರ್ಕಾರದ ಮುಖಾಂತರ ಕಮಿಟ್ಮೆಂಟ್ ಮಾಡಿಸಿದ್ದೀರಿ ಫೈನಾನ್ಸ್ ಎಲ್ಲ ಅನುಕೂಲ ಆಗ್ತದೆ ಅಂದ ಮೊದಲನೇ ಆದ್ಯತೆ ರೂಪದಲ್ಲಿ ಇಂಡಿ ಜಿಲ್ಲೆ ಮಾಡತಕ್ಕಂತ ಒಂದು ಐತಿಹಾಸಿಕ ಇತಿಹಾಸವನ್ನು ಮಾಡೋಣ ಜಿಲ್ಲೆ ಮಾಡುವ ಮುಖಾಂತರ ಈ ಭಾಗ ಎಲ್ಲ ವಿಧದಲ್ಲಿ ಅದು ನೂರಾರು ಇಲಾಖೆಗಳನ್ನ ಅಭಿವೃದ್ಧಿಗೆ ವೇಗವನ್ನ ಜನಸಾಮಾನ್ಯರಿಗೆ ತಮ್ಮದೇ ವಿಧದಲ್ಲಿ ಸಣ್ಣ ಹಿಡಿದು ದೊಡ್ಡ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ಎಲ್ಲ ವಿಧದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡೋಣ ಈ ಭಾಗ ಜಿಲ್ಲೆ ಮುಖಾಂತರ ಈ ನಾಡನ್ನ ಕಟ್ಟುವಲ್ಲಿ ನಾವೆಲ್ಲ ಕೂಡಿ ಶ್ರಮಿಸೋಣ ಅನ್ನುವಂತ ಮಾತನ್ನು ಹೇಳಿ ಇಷ್ಟೆಲ್ಲ ಕ್ರಿಯಾಶೀಲತೆ ಕೆಲಸಗಳ ಹಿಂದೆ ನನ್ನ ಶ್ರಮದಕ್ಕಿಂತ ನಾನು ಬಹಳ ಅದರ ಸರ್ಕಾರದಲ್ಲಿ ಅನುದಾನಗಳು ಕೊಡಿಸಿರ್ಬೋದು ಆದ್ರೆ ರಾಜ್ಯದ ಎಲ್ಲ ಐಎಎಸ್ ಆಫೀಸರ್ಸ್ ಜಿಲ್ಲೆಯ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಆ ಕ್ರಿಯಾಶೀಲತೆಯಿಂದ ಆ ಇಚ್ಛಾಶಕ್ತಿಯಿಂದ ಈ ಕೆಲಸಗಳಾಗಿವೆ ನಾನು ನಿಜಕ್ಕೂ ಎಲ್ಲ ಯಾರು ಈ ಭಾಗ ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವೆಲ್ಲವನ್ನ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಅನೇಕ ನನ್ನ ಅತ್ಯಂತ ಹಿತೈಷಿಗಳು ಏನು ಮಾರ್ಗದರ್ಶಕರಿದ್ದಾರೆ ಅಂತ ಎಲ್ಲ ಹಿರಿಯರನ್ನ ಸ್ಮರಿಸ್ಕೊತೀನಿ ವಿಶೇಷವಾಗಿ ಮಾಧ್ಯಮದವ್ರನ್ನ ನಾಲ್ಕನೇ ಅಂಗ ಇವತ್ತು ಸಂವಿಧಾನದಲ್ಲಿ ಮೂರು ಅಂಗಗಳನ್ನ ಪ್ರಾಮುಖ್ಯವಾಗಿ ನೋಡಿ ನಾಲ್ಕನೇ ಅಂಗ ಈ ಮೂರು ಅಂಗಗಳನ್ನ ಇವತ್ತು ವಿಶೇಷವಾಗಿ ಅವರ ಗಮನವನ್ನು ಸೆಳೆತಕ್ಕಂಥ ಪ್ರಯತ್ನ ಏನದ ಆ ಅಂಗದವರು ಸಹಿತ ಇಲ್ಲಿ ಬಹಳ ಕಳಕಳಿಯಿಂದ ಈ ಭಾಗವನ್ನು ಕಟ್ಟುವಲ್ಲಿ ಶ್ರಮಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಅನೇಕ ಎನ್ಜಿಒಗಳು ಇವತ್ತು ನಾಗರಿಕ ಸಮಾಜವನ್ನು ಕಟ್ಟಬೇಕಾದ್ರೆ ಎನ್ಜಿಒಗಳು ಸಹಿತ ಅವಶ್ಯಕತೆ ಮಾಡದ ನೀವೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬೆಳವಣಿಗೆ ಆದ ರಾಷ್ಟ್ರಗಳಲ್ಲಿ ಸರ್ಕಾರಗಳ ಜೊತೆಗೆ ಎನ್ಜಿಒಸ್ ಬಹಳ ದೊಡ್ಡ ರೀತಿಯಲ್ಲಿ ಸಹಾಯಗಳನ್ನು ಮಾಡ್ತಾ ಇದ್ದಾರೆ ಆ ಪ್ರವೃತ್ತಿ ಈ ಭಾಗದಲ್ಲಿ ಬರಬೇಕು ಬಟ್ ಇಟ್ ಈಸ್ ಆನ್ ಪಾಸಿಟಿವ್ ವೇ ಸಕಾರಾತ್ಮಕ ದೃಷ್ಟಿಗಳಿಂದ ಎನ್ಜಿಒಗಳು ಒಳ್ಳೆ ಕೆಲಸಗಳನ್ನು ಇಲ್ಲಿ ಮಾಡಲಿ ನಾಗರಿಕ ಸಮಾಜದ ಕರ್ತವ್ಯನು ಕೂಡ ಅದ ಈ ಭಾಗವನ್ನ ಈ ಸಮಾಜವನ್ನ ಉತ್ತಮವಾಗಿ ಬೆಳವಣಿಗೆ ಮಾಡಬೇಕಾದ್ರೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಇವತ್ತು ಅವರೆಲ್ಲರೂ ನಾನು ಅಭಿನಂದಿಸ್ತೇನೆ ಇನ್ನೊಂದಿಷ್ಟು ಟೆಕ್ನಿಕಲಿ ಇನ್ನೊಂದಿಷ್ಟು ಉನ್ನತ ಶಿಕ್ಷಣವನ್ನು ಬೆಳೆತಕ್ಕಂಥ ಪ್ರಯತ್ನ ಈ ಭಾಗದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಾಗರಿಕ ಸಮಾಜವನ್ನ ಸಹನೆಯಿಂದ ಶಾಂತಿಯಿಂದ ಬದುಕಲಿಕ್ಕೆ ಇವತ್ತು ಪೊಲೀಸ್ ವ್ಯವಸ್ಥೆ ಬಹಳ ಅವಶ್ಯಕತೆ ಇದೆ ಡಿಸಿಪ್ಲಿನ್ ಡೆಕೋರಮ್ ಇರಬೇಕಾಗ್ತದೆ ಸೊ ಪೊಲೀಸ್ ಇಲಾಖೆಯವರು ಇನ್ನೊಂದಿಷ್ಟು ಬಿಗಿಯಾಗಿ ಕ್ರಿಮಿನಲ್ ಆಕ್ಟಿವಿಟೀಸ್ ಏನೆಂದು ಬಹಳ ಕರಿ ಛಾಯಿತು ಈ ಭಾಗಕ್ಕೆ ಬೈಲೊಂಗಲ್ ಇಂಡಿ ಇಂತ ಕೆಲವು ಪ್ರದೇಶಗಳು ಕ್ರೈಮ್ ಹಿಸ್ಟ್ರಿ ಏನಿತ್ತು ಅದನ್ನು ಅಳಿಸಿ ಹೋಗ್ಬೇಕು ಈ ಪ್ರದೇಶದಲ್ಲಿ ಶಾಂತಿ ಸಹನೆ ಸಹಬಾಳ್ವೆಯಿಂದ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಇತಿಹಾಸವನ್ನ ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಸರ್ವರಿಗೂ ಸಾವಿರ ಬಹುಮತೆಯಿಂದ ನಾವು ಬಾಳ್ವಿ ಬದುಕಬೇಕಾಗ್ತದೆ ಅಂತ ವಿಧದಲ್ಲಿ ಸಾಗಲಿಕ್ಕೆ ಇವತ್ತೆಲ್ಲ ವಿಧದಲ್ಲಿ ಸರ್ಕಾರಗಳು ಇಚ್ಛಾಶಕ್ತಿಯಿಂದ ತಮ್ಮ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ಆಶಿಸಿ ಒಟ್ಟಾರೆ ಈ ಭಾಗ ಕಟ್ಟುವಲ್ಲಿ ಈ ಭಾಗದ ಎಲ್ಲ ಜನರ ಸಹಾಯ ಸಹಕಾರ ನನ್ನ 9.5 ವರ್ಷ ಇವತ್ತೇನು ಶಾಸಕನಾಗಿ ಈ ಭಾಗವನ್ನ ಎಲ್ಲ ವಿಧದಲ್ಲಿ ಅಭಿವೃದ್ಧಿ ಮಾಡುವಲ್ಲಿ ಜನರು ಸಹಕಾರ ಮಾಡಿದ್ದಾರೆ ನಾನು ಇಂಡಿ ನಗರದ ಜನರಿಗೆ ಎಂದೂ ಸಹಿತ ಮರೆಯೋಗಿಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡುವಾಗ ತಮ್ಮ ಸ್ವಂತ ಜಾಗವು ಸಹಿತ ಕಳ್ಕೊಂಡ್ರು ಜನರಿಗಾಗಿ ಸಹಾಯ ಮಾಡಿರ್ತಕ್ಕಂಥವ್ರನ್ನ ಇವತ್ತು ನಾನು ಸ್ಮರಿಸ್ಕೋಬೇಕಾಗ್ತದೆ ಅವರಿಗೆ ಮೆಗಾ ಮಾರ್ಕೆಟ್ಗಳು ಏನೆಲ್ಲ ಸಹಾಯ ಮಾಡ್ಲಿಕ್ಕೆ ಸಾಧ್ಯದ ನಾನು ಅದನ್ನು ಮಾಡಿಸಿಕೊಡ್ತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡಿದ್ದೀವಿ ಇವತ್ತು ಪ್ರೆಸ್ ಕ್ಲಬ್ ಆಗಿರ್ಬೋದು ಎಲ್ಲ ವಿಧದಲ್ಲಿ ಅಭಿವೃದ್ಧಿಯನ್ನ ಸೂಕ್ಷ್ಮವಾಗಿ ಇವತ್ತು ಇಂದು ಸಿಂದಗಿ ರೋಡ್
कमर्शियल यीतिया तम मने सहित कमर्शियल मारपाड़ी तम बदार डेवलपमेंट अंद्रे प्रदेश समग्र अभिवृद्धिया विधद्ली ना साती अदे अभिवृद्धि सो इंत अभिवृद्धिया दिखु दसिया बदलाने सहक एलू विशेषवद अभिनंदन अब वर्ष इडी कर्नाटक एसएसएलसी कल वर्ष मकुल इडी नाड़े गमन से प्रयत्न मोदलने रैंक मकुल नानवतु इडी शिक्षण इलाके अभिनंदे उड़को बैक मंजरी आगबार यहा रीति कोस्टल भागद मैंगलोर उड़पी कारवार शाश्वत बिजापुर जिले जनू सहित शैक्षणिकवा मोदल स्थानीय शिक्षण इलाके इन श्रमिस नमेल आशय जिले जन शैक्षणिक प्रगति विधि नावे श्रमसोण अवी तमेलू इन इपत्कने गणराज्योत्सव अनेक मकुल बहुत कलचरल आक्टिविटी तैयार इडी आ मकल कलचरल आक्टिविटी नावेलूरी नोड़ आनंद प्रगति तालूक मकल शैक्षणिक अभिवृद्धि बहुत सतोष तरगा शिक्षक देवर का यारू देश कतर्ग इंडी भाग जन अनपे अल कल मकलू दौड़ साधन ईएस ईआरएस एल विधदे के एस एल रंग नमवर बेवणी आगता तम मादरिया तावे आदशली सी अंत ना आशी कूड़ीतकू आत्मीयोग इन एपत्कने गणराज्योत्सव शुभाशय कोरी तमेलू बहुत सतोषद नावत देशाभिमान रूढ़ संकल्प देश कटो मुखातर देश बेवणी नम अड़ सेवेनको संकल्प नावी अवी तमेलू वंदी नाकु मत मुगसता जय हिंद डॉक्टर बी आर अंबेडकर अद्भुत नानु केवल वन्य जाति अथवा वन्य जनांगोस्कर केस भारत प्रति कट कड़े व्यक्तिय सल जीवव सवे अद्भुत डॉक्टर बी आर अंबेडकर गणराज्योत्सव ध्वजारोहण समारंभ अध्यक्षीय इंडी तालूक नम यशवंतरगौड़ वि पाल साहेब एरू बहुत साम्य ना कहते याकंद्रे आगे काल होराटव भारत देश के सवर्णाक्षर संविधान कल इंदु इंडी तालूक जनप्रिय शासक सन्मान यशवंतरगौड़ पाल साहेब प्रतियो सर्व जनांगू तमरिए कार्य मुंचणीलों तमाम अतर्गद ईएस केएस अधिकारी नम इंडी तालूक शैक्षणिक व्यवस्थे के कईगंधी अदर जो तमेला गली कर्नाटक राज्य अति हेच्चु अनुदानवन्न नम्म शिक्षण इलाके इंडी तालूक शैक्षणिक व्यवस्थे के ओंदु मुन्नुडियन्नु बरेदिरतक्कंत एकैक राजकारणी अंद्रे अदु नम्म यशवंतरगौड़ बी पाटील साहेब तमगेल्ल गोत्तिरलि बहळष्टु हेच्चिन अनुदानवन्न प्राथमिक प्रौढशालेगळिगे ओदगिसिकोट्टु तमगेल्ल गोत्तिरलि ई दक्षिणक्के विद्याकाशियन्न निर्मिसिकोंडिरतक्कंतवरु ಅಂತ ಮಹಾನುಭಾವರು ನಾವೆಲ್ಲ ಪಡೆದುಕೊಂಡು ನಮ್ಮ ಸದೈವ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತುಗಳಾಗಿರತಕ್ಕಂತ ಇಂಡಿ ತಾಲೂಕಿನ ಅಭಿವೃದ್ಧಿಯ ಬಗಿರತರು ಅಭಿವೃದ್ಧಿಯ ಹರಿಕಾರಣಾಗಿರತಕ್ಕಂತ ಶ್ರೀ ಯಶವಂತರಗೌಡ ಬಿ ಪಾಟೀಲ್ ಸಾಹೇಬರಿಗೆ ಸಮಸ್ತ ತಾಲೂಕಾಯುಕ್ತ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರತಕ್ಕಂತ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಒಂದು ಅದ್ಭುತ